ಮೊದಲನೇದಾಗಿ ಮಾನ್ಯ ಸಭಾಧ್ಯಕ್ಷರೇ, ಒಂದು ದೂರದೃಷ್ಟಿಯುಳ್ಳ ವಿಷನರಿ ಬಜೆಟನ್ನು ಮಂಡಿಸಿದಂಥ ನನ್ನ ಸರ್ಕಾರಕ್ಕೆ, ನನ್ನ ಮುಖ್ಯಮಂತ್ರಿಗಳಿಗೆ, ನನ್ನ ಉಪಮುಖ್ಯಮಂತ್ರಿಗಳಿಗೆ, ನನ್ನ ಸಚಿವರಿಗೆ, ಪ್ರತಿಯೊಂದು ನನ್ನ ಶಾಸಕರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಬಸವಣ್ಣವರು 12ನೇ ಶತಮಾನದಲ್ಲೇ ಹೇಳಿದ್ರು, ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಯ್ಯ ಬಡವನಯ್ಯ, ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ, ಶಿರವೇ ಒನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಅಂತ. ಬಹಳಷ್ಟು ಜನ ದೇವಾಲಯಕ್ಕೆ ಹೋಗೋ ಶಕ್ತಿ ಇರದವರು ದೇವಾಲಯಕ್ಕೆ ಹೋಗ್ತಾರೆ, ಆಗದೇ ಇರೋರು ತನ್ನ ದೇಹವನ್ನೇ ದೇವಾಲಯ ಅನ್ಕೊಂಡು ಬದುಕ್ತಕ್ಕಂಥ ಕೋಟ್ಯಂತರ ಬಡವರಿಗೆ ಇವತ್ತು ನಮ್ಮ ಗ್ಯಾರಂಟಿಗಳು ಇನ್ಸ್ಪಿರೇಷನ್ ಆಗಿದೆ. ಅಂಥ ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದಂಥ ನನ್ನ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಸಭಾಧ್ಯಕ್ಷರೇ. ಇವತ್ತು ವ್ಯವಸಾಯಕ್ಕೆ, ತೋಟಗಾರಿಕೆಗೆ ನನ್ನ ಸರ್ಕಾರ ಬಹಳಷ್ಟು ಆದ್ಯತೆಯನ್ನು ಕೊಟ್ಟಿದೆ. ಈ ಬಜೆಟಲ್ಲಿ 40,000 ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ಪುಷ್ಪ ಬೆಳೆಗಳ ಮಾರಾಟ ಮತ್ತು ರಫ್ತನ್ನು ಉತ್ತೇಜನ ಮಾಡೋದಕ್ಕೆ ಒಂದು ಯೋಜನೆಯನ್ನು ರೂಪಿಸಿದೆ. ಇದರಿಂದ ವಿಶೇಷವಾಗಿ ಫಲಪುಷ್ಪಗಳ ನಗರಿ ಅಂತ ಕರೆಸ್ಕೊಳ್ಳೋ ನನ್ನ ಚಿಕ್ಕಬಳ್ಳಾಪುರಕ್ಕೂ, ನನ್ನ ಚಿಕ್ಕಬಳ್ಳಾಪುರದ ರೈತರಿಗೂ ಇದು ಬಹಳಷ್ಟು ಸಹಕಾರಿಯಾಗುತ್ತೆ ಅಂತ. ಇವತ್ತು ಏಷ್ಯಾದಲ್ಲೇ ಅತಿ ಹೆಚ್ಚು ರೇಷ್ಮೆ ಬೆಳೀತಕ್ಕಂಥ ರಾಮನಗರ ಶಿಡ್ಲಘಟ್ಟ ಇವತ್ತು ಈಗಾಗಲೇ ಒಂದು 150 ಕೋಟಿ ಬಿಡುಗಡೆಯಾಗಿದೆ. ಇವತ್ತು ಮತ್ತಷ್ಟು ಹೈಟೆಕ್ ಇದು ಮಾಡೋದಕ್ಕೆ 250 ಕೋಟಿಗಳನ್ನ ನನ್ನ ಸರ್ಕಾರ ಬಿಡುಗಡೆ ಮಾಡಿ ವ್ಯವಸಾಯಕ್ಕೆ, ತೋಟಗಾರಿಕೆ ಇಲಾಖೆಗೆ, ರೇಷ್ಮೆಗೆ ಭಾಳಷ್ಟು ಉತ್ತೇಜನ ಕೊಟ್ಟಿದೆ. ಇವತ್ತು ಬರಗಾಲ ಜಿಲ್ಲೆಗೆ, ಬರ ಪೀಡಿತ ಜಿಲ್ಲೆಗಳಾದಂಥ ಚಿಕ್ಕಬಳ್ಳಾಪುರ, ಕೋಲಾರ ಭಾಳಷ್ಟು ಜಿಲ್ಲೆಗಳಿಗೆ ಎತ್ತಿನ ಹೊಳೆ ನಮ್ಮ ಭವಿಷ್ಯ, ಎತ್ತಿನ ಹೊಳೆ ಯೋಜನೆ ನಮ್ಮ ರೈತರ ಭವಿಷ್ಯ. ಈ ಸಂದರ್ಭದಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ ಸಾಹೇಬರಿಗೂ ನಾನು ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಇಂಥ ಒಂದು ಯೋಜನೆಯನ್ನು ಕಳೆದ 10-15 ವರ್ಷಗಳ ಹಿಂದೆನೆ ಸರ್ಕಾರದ ಮುಂದಿಟ್ಟು ಆ ಯೋಜನೆ ಇವತ್ತು ಅನುಷ್ಠಾನ ಆಗ್ತಿದೆ. ನಾನು ವೀರಪ್ಪ ಮೊಯ್ಲಿ ಸಾಹೇಬರಿಗೂ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಇವತ್ತು ಎತ್ತಿನಾಳೆ ಪ್ರೀ ಕಮಿಷನಿಂಗ್ ಟೆಸ್ಟ್ ಮಾಡಿ ಚಾಲನೆಗೊಳಿಸ್ತೀವಿ ಅಂತ ನಮ್ಮ ಸರ್ಕಾರ ಬಜೆಟಲ್ಲಿ ಘೋಷಿಸಿದೆ. ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಭದ್ರಾ ಮೇಲ್ದಂಡೆ ಯೋಜನೆ ಆಗ್ಬೋದು, ಇವತ್ತು ಸಾಕಷ್ಟು ಯೋಜನೆಗಳಿಗೆ ನನ್ನ ಸರ್ಕಾರ ಹುಟ್ಟಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ನವರ UPA 1 ಗೌರ್ಮೆಂಟ್, UPA 2 ಅಲ್ಲಿ ನಾವು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದು ಬಡವ್ರಿಗೆ ಹಕ್ಕಿ ಕೊಡತಕ್ಕಂಥದ್ದು ಆ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ತಂದಂಥ ಆವತ್ತಿನ UPA 1 UPA 2 ಸರ್ಕಾರ. ಅದರ ನಂತರ ಬಂದ ಸರ್ಕಾರಗಳು ಶಾಂತಾರಾಮ್ ಕಮಿಟಿಯನ್ನು ಹಾಕಿ ಆ ಶಾಂತಾರಾಮ್ ಕಮಿಟಿಯಿಂದ ಬಡವರು ಹೊಟ್ಟೆ ಮೇಲೆ ಹೊಡಿತು. ಆ ಸರ್ಕಾರಗಳಿಗೆ ಖಂಡಿತವಾಗೂ ಆ ತೀರ್ಮಾನವನ್ನು ವಿರೋಧ ವ್ಯಕ್ತಪಡಿಸ್ತಾ, ನಂತರ ಇವತ್ತು ಬಹಳ ಸಂದರ್ಭದಲ್ಲಿ ಇವತ್ತು ಈ ನೀಟ್ CET JEE ಬರೆಯುವ ವಿದ್ಯಾರ್ಥಿಗಳಿಗೆ 20,000 ವಿದ್ಯಾರ್ಥಿಗಳಿಗೆ ನೀಟ್ ಕೋಚಿಂಗ್ನ ಉಚಿತವಾಗಿ ಕೊಡೋದಕ್ಕೆ ನನ್ನ ಸರ್ಕಾರ ತೀರ್ಮಾನ ತಗೊಂಡಿದೆ. ಈ ವಿಚಾರವಾಗೂ ನನ್ನ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ OBC ನಮ್ಮ ರಾಜ್ಯವನ್ನು ದೊಡ್ಡ ಮಟ್ಟದಲ್ಲಿ ಪ್ರತಿನಿಧಿಸುತ್ತೆ. ಶ್ರೀ ಕ್ಷೇತ್ರ ಕೈವಾರ ತಾತಯ್ಯನವರ ಆಶೀರ್ವಾದದಿಂದ ನನ್ನಂಥ ಬ್ಯಾಕ್ವರ್ಡ್ ಕ್ಲಾಸ್ ಹುಡುಗರು ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ಗೆ 4 ಕ್ರಮಗಳನ್ನ ಕೈಗೊಂಡಿದ್ದಾರೆ. ಅಂದರೆ 100 ಸ್ಟ್ರೆಂತ್ ಇರ್ತಕ್ಕಂಥ 75 ಬಾಯ್ಸ್ ಹಾಸ್ಟೆಲ್, 75 ಗರ್ಲ್ಸ್ ಹಾಸ್ಟೆಲ್ನ ರೂಪಿಸ್ತಿದ್ದಾರೆ. ಇದು ಖಂಡಿತವಾಗೂ ನಮ್ಮ ಸರ್ಕಾರ ಬ್ಯಾಕ್ವರ್ಡ್ ಕ್ಲಾಸಸ್ ಪರವಾಗಿ ನಿಂತಿದೆ ಅಂತ. ಇವತ್ತು 150 ಮೆಟ್ರಿಕ್ನಂಥದ ವಿದ್ಯಾರ್ಥಿ ನಿಲಯಗಳನ್ನ ಘೋಷಿಸಿದೆ. ಇದಕ್ಕೂ ನಾನು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು IIMB ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಸ್ಕೂಲ್ ಸಹಯೋಗದೊಂದಿಗೆ, ಅಂದರೆ ಇನ್ಕ್ಯುಬೇಷನ್ ಕೇಂದ್ರಗಳನ್ನ, ಉದ್ಯಮಿಗಳನ್ನ ಉತ್ತೇಜಿಸಲು ಇವತ್ತು ನಮ್ಮ ಶಾಲೆಗಳಲ್ಲಿ A for Apple, B for Bat, C for Cat ಅಂತಾನೆ ಟೀಚ್ ಮಾಡ್ತಿದ್ವಿ. ಆದರೆ ನಮ್ಮ ಬಿಸ್ನೆಸ್ ಎಂಟರ್ಪ್ರಿನರ್ಸ್ಗೆ A for Asset, B for Business, C for Currency ಅನ್ನೋದನ್ನು ನಮ್ಮ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ರೆ ಅದು ಖಂಡಿತವಾಗೂ ಮತ್ತಷ್ಟು ಎಂಟರ್ಪ್ರಿನರ್ಸ್ ಬರೋಕ್ಕೆ ಸಾಧ್ಯ ಆಗುತ್ತೆ. ನಾವು ಶಾಲಾ ಮಟ್ಟದಲ್ಲಿ, ಕಾಲೇಜು ಮಟ್ಟದಲ್ಲಿ ಬಿಸ್ನೆಸ್ ಸ್ಕಿಲ್ಸ್ನ ರೂಪಿಸ್ಬೋದು. ನಾನು ಭಾಳಷ್ಟು ಜನ, ವಿಶೇಷವಾಗಿ ನನ್ನ ಕನ್ನಡ ಮಾಧ್ಯಮದ ಶಾಲೆಯ ವಿದ್ಯಾರ್ಥಿಗಳಿಗೆ ಹೇಳೋಕ್ಕೆ ಬಯಸ್ತೇನೆ. ಸಭಾಧ್ಯಕ್ಷರ, ನಾನು ಕನ್ನಡ ಮಾಧ್ಯಮದಲ್ಲಿ ಶಾಲೆಯಲ್ಲಿ ಓದ್ದೆ, ಇವತ್ತು ನನಗೆ ಇಂಗ್ಲೀಷ್ ಸರಿಯಾಗಿ ಬರಲ್ಲ, ಕನ್ನಡ ಬರುತ್ತೆ. ಮೋಸ್ಟ್ಲಿ ಇಂಗ್ಲೀಷ್ ಏನಾದರೂ ತುಂಬ ಚೆನ್ನಾಗಿ ಬಂದಿದ್ರೆ ಕೆಲಸ ಸಿಕ್ಬಿಡೋದೇನೋ. ಸೊ ಇಂಗ್ಲೀಷ್ ಬರಲಿಲ್ಲ, ಕನ್ನಡ ಮಾತ್ರ ಬಂತು. ಅದಕ್ಕೆ ಇವತ್ತು ನನ್ನ ಕಂಪ್ನಿಯಲ್ಲಿ 550 ಮಂದಿಗೆ ಕೆಲಸ ಕೊಡೋಕ್ಕೆ ಸಾಧ್ಯ ಆಗ್ತಿದೆ. ಆ ಬಿಸ್ನೆಸ್ ಸ್ಕಿಲ್ಸ್ನ ಕಲಿತಿದ್ದರಿಂದನೇ ಇವತ್ತೊಂದು ಒಂದು ದೊಡ್ಡ ಸಮಸ್ಯೆನ ಕಟ್ಟಕ್ಕೆ ಸಾಧ್ಯ ಆಯಿತು. ಇಂಥ ಒಂದು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇರೋದ್ರಿಂದ ನನ್ನ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಮೆಟ್ರೋ ರೈಲ್ನ ದೇವನಹಳ್ಳಿವರೆಗೂ ತಂದಿದ್ದಾರೆ. ನನಗೆ ಖಂಡಿತವಾಗೂ ನನ್ನ ಸರ್ಕಾರದ ಮೇಲೆ ಭರವಸೆ ಇದೆ, ನನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇದೆ. ಮುಂದಿನ ದಿನಗಳಲ್ಲಿ ಈ ಮೆಟ್ರೋ ರೈಲನ್ನು ಚಿಕ್ಕಬಳ್ಳಾಪುರದವರೆಗೂ ವಿಸ್ತರಣೆ ಆಗುತ್ತೆ. ನಾನು ಭಾವಿಸ್ತಾ ಇದ್ದೀನಿ ಭವಿಷ್ಯದ ನೋಯ್ಡಾ ಆಗಿ ನನ್ನ ಚಿಕ್ಕಬಳ್ಳಾಪುರ ಪರಿವರ್ತನೆ ಆಗಿರುತ್ತೆ. ಬೆಂಗಳೂರಿಗೆ ಆಲ್ಟರ್ನೇಟ್ ಸಿಟಿ ಆಗಿ ಚಿಕ್ಕಬಳ್ಳಾಪುರ ಬೆಳವಣಿಗೆ ಆಗೋದ್ರಲ್ಲಿ ಸಂಶಯ ಇಲ್ಲ. ಈ ನಿಟ್ಟಿನಲ್ಲಿ ನನ್ನ ಸರ್ಕಾರದ ಮೇಲೆ ಭರವಸೆ ಇದೆ, ಮುಂದಿನ ದಿನಗಳಲ್ಲಿ ಮೆಟ್ರೋ ಚಿಕ್ಕಬಳ್ಳಾಪುರದವರೆಗೂ ಬರುತ್ತೆ ಅಂತ. ಇವತ್ತು ಅಂಗನವಾಡಿಗಳಲ್ಲಿ ಬಹಳಷ್ಟು ಹಿಂದುಳಿದ ವರ್ಗದ ಮಕ್ಕಳೇ ಅಂಗನವಾಡಿಗೆ ಹೋಗ್ತಾರೆ. ಸ್ವಲ್ಪ
ರಿಚ್ ಕ್ಲಾಸ್ ಅವರು ಪ್ರೀ ಸ್ಕೂಲ್ ಅಂತ ಹೊರಟೋಗ್ತಾರೆ. ಬಹಳಷ್ಟು ಜನ ಗ್ಯಾರಂಟಿಗಳು ವಿರೋಧಿಸ್ತಾ ಇದ್ದಾರೆ. ಮೋಸ್ಟ್ಲಿ ನಮ್ಮ ಗ್ಯಾರಂಟಿಗಳು ರಿಚ್ ಪೀಪಲ್ ಮೇ ಕ್ರಿಟಿಸೈಸ್, ಬಟ್ ಗ್ಯಾರಂಟಿ ಇಂದ ವಿ ಬಿಕಮ್ ರಿಚ್ ಇನ್ ದ ಹಾರ್ಟ್ ಆಫ್ ದ ಪುವರ್. ನಾವು ಬಡವರ ಹೃದಯದಲ್ಲಿ ಶ್ರೀಮಂತರಾಗಿದ್ದೀವಿ ಗ್ಯಾರಂಟಿ ಯೋಜನೆಗಳಿಂದ. ನಾನು ಸರ್ಕಾರಕ್ಕೆ ಇವತ್ತು ನಮ್ಮ ಸರ್ಕಾರದ ವಿಷನ್ ನೋಡಿ ಸಭಾಧ್ಯಕ್ಷರೇ, ಸೆರೆಬ್ರಲ್ ಪ್ಯಾಲ್ಸಿ, ಮಸ್ಕ್ಯುಲರ್ ಡಿಸ್ಟ್ರೋಪಿ, ಪಾರ್ಕಿನ್ಸನ್ ಡಿಸೀಸಸ್, ಮಲ್ಟಿಪಲ್ ಸ್ಕ್ಲಿರೋಸಿಸ್, ಇಂಥ ಕಾಯಿಲೆಗಳು ಐಡೆಂಟಿಫೈ ಮಾಡೋದೇ ಕಷ್ಟ, ಅಂಥವ್ರಿಗೆ ಇವತ್ತು ಸಹಾಯಧನವನ್ನು ಎಕ್ಸ್ಟೆಂಡ್ ಮಾಡ್ತಿದೆ. ಇವತ್ತು ನನ್ನ ಸರ್ಕಾರ ಇಂಥ ಒಂದು ಬಜೆಟ್ ಮಂಡಿಸಿದ್ದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ವಿಶೇಷವಾಗಿ ನಾನೆಲ್ಲ ಬಿಜೆಪಿಯ ಶಾಸಕರಿಗೆ, ಪ್ರತಿಪಕ್ಷದವರಿಗೆ ವಿನಂತಿಸ್ತೇನೆ, ಇಂಥ ಒಂದು ಅದ್ಭುತವಾದ ಬಜೆಟ್ನ ದಯವಿಟ್ಟು ಸಹಕರಿಸಿ. ಇಂಗ್ಲೀಷಲ್ಲಿ ಒಂದು ಮಾತಿದೆ ಸಭಾಧ್ಯಕ್ಷರೇ, ಇಫ್ ದ ಪೀಪಲ್ ಶೇಕ್ಸ್ ದ ನೆಸ್ಟ್ ದೇ ಆರ್ ಪ್ರಿಪೇರಿಂಗ್ ಟು ಫ್ಲೈ ಹೈಯರ್ ಅಂತ. ಮೋಸ್ಟ್ಲಿ ನಮ್ಮ ಸರ್ಕಾರದ ಯೋಜನೆಗಳನ್ನ ಪ್ರತಿಪಕ್ಷದವರು ಅಲುಗಾಡ್ಸಕ್ಕೆ ಟ್ರೈ ಮಾಡಿದ್ರು ನಾವು ಜನರ ಮನಸ್ಸಲ್ಲಿ ಮತ್ತಷ್ಟು ಬೆಳೀತಾ ಇರ್ತೀವಿ ಅಂತ ಹೇಳ್ತಾ, ನನ್ನ ಸರ್ಕಾರಕ್ಕೆ ಪ್ರತಿಯೊಂದು ಶಾಸಕರಿಗೆ ಇಂಥ ಬಜೆಟನ್ನು ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ, ನನ್ನ ಸರ್ಕಾರ ಇವತ್ತು ಫುಡ್ ಸೆಕ್ಯೂರಿಟಿಯಿಂದ ಹಿಡಿದು ಭಾಳಷ್ಟು ಯೋಜನೆಗಳನ್ನ ತಂದಿದೆ. ಇಂಥ ಬಜೆಟ್ ಕೊಟ್ಟಂತ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಪ್ರತಿಯೊಬ್ಬರನ್ನ ಸ್ಮರಿಸ್ತಾ ನನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ ಸಭಾಧ್ಯಕ್ಷ. ಈಗ ಧನ್ಯವಾದಗಳು.